ಕಾಣಿಸುತ್ತೆ ನೋಡ್ರಪ್ಪ ಈ ಪಾರ್ಕ್ ಫುಲ್ ಸ್ನೋ ಬಿದ್ದ ಇದಕ್ಕೆ ಸಾಗದ ಕಾಣಿಸುತ್ತೆ ನೋಡ್ರಿ 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 ಓ ರೆಡಿ ಫಾರ್ ಅಡ್ವೆಂಚರ್ ಕಾಲಿಗೆಲ್ಲ ಹಾಕೊಂಡಿದೀವಿ ನಾನು ಹಾಕೊಂಡಿದ್ದೀನಿ ನಿಂತ್ಕೊಂಡಿದ್ದೀನಿ ಅವ್ರು ಹಾಕೊಂಡು ನಿಂತ್ಕೊಂಡಿದೀವಿ ಅಪ್ಪ ಆಗ್ತಿಲ್ಲ ಕಂದ ನಮಸ್ತೆ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಟ್ರಾವೆಲ್ ಸ್ಟೋರೀಸ್ಗೆ. ಸೊ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಒನ್ ಇಯರ್ ಆಯಿತು ಬಂದು ಪೋಲೆಂಡ್ಗೆ. ಈ ಐಸ್ ಬಿಡೋ ಟೈಮಲ್ಲಿ ಅಂದರೆ ವಿಂಟರ್ ಟೈಮಲ್ಲಿ ಸ್ಕೇಟಿಂಗ್ ಮಾಡೇ ಇರಲಿಲ್ಲ. ಮಾಡೋಣ ಅಂತ ವರ್ಷ ಅಂದ್ಕೊತ ಲಾಸ್ಟ್ ಇಯರ್ ಅಂದ್ಕೊಂಡು ಆಗಲಿಲ್ಲ. ಈ ವರ್ಷ ಈ ಥರ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾಯಿದ್ರೆ ಮೀಟ್ ಆಗಿಬಿಟ್ಟು ಅಲ್ಲಿ ಸ್ಕೇಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಇಲ್ಲಿ ಹೆಂಗೆ ಸ್ಕೇಟಿಂಗ್ ಮಾಡೋದಂತ. ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ದೀವಿ ಇಬ್ಬರೂ. ಕೈ ಕ್ಲೋಸ್ ಇದೆ, ಹಾಕೊಬೇಕು. ಅವ್ರು ಕ್ಲೋಸ್ ಹಾಕೊಂಡು ಫುಲ್ ಪ್ಯಾಕ್ ಆಗಿದ್ದಾರೆ. ಹೋಗೋಣ, ಸಿಗ್ತೀನಿ ಮುಂದೆ. ಲೆಟ್ಸ್ ಗೋ. ಸೊ ಫೈನಲಿ ಬಂದರೆ ಬಸ್ ಇಳ್ಕೊಂಡು ಅವ್ರು ಇನ್ನೊಬ್ರಿಗೆ ಫ್ರೆಂಡ್ ಬರಬೇಕು, ಅವ್ರು ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರು ಮೀಟ್ ಆಗ್ಬಿಟ್ಟು ಹಂಗೆ ಹೋಗೋಣ. ಸೊ ನಾನು ಹಿಂದ್ಗಡೆ ಎಲ್ಲ ಫುಲ್ಲು ಸ್ನೋ ಕವರ್ ಆಗ್ಬಿಟ್ಟಿದ್ದೀನಿ ನೋಡಿದ್ರಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅವ್ರು ಆಟ ಆಡೋಕೆ ಹೋಗ್ತಾವ್ರೆ. ಸೊ ಇರಲಿ, ಬರಲಿ, ಅವರು ಬರಲಿ. ಬಂದಮೇಲೆ ಸ್ಕೇಟಿಂಗ್ ಹೋಗೋಣ. ಸ್ಕೀಯಿಂಗ್ ಬಂದು ನಾವು ಸಾಕೋಪಯೋಗ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ಸ್ಕೇಟಿಂಗ್ ಇಲ್ಲಿ ಮಾಡ್ತೀವಿ. ಸೊ ಇಲ್ಲಿ ಮಾಡಿದಾಗ ನಿಮಗೂ ತೋರಿಸ್ತೀವಿ. ಲೆಟ್ಸ್ ವೇಟ್ ಅನ್ನೋ ಬಂದಮೇಲೆ ಹೋಗೋಣ ಅಲ್ಲಿ ಪಾರ್ಕ್ಗೆ. ಓಕೆ ಓಕೆ. ಸೊ ಫೈನಲಿ ಬಂದ್ರೆ ಇವರು ಇವ್ರನ್ನ ಜೊತೆ ಕರ್ಕೊಂಡು ಹಂಗೆ ಬಂದ್ರೆ ಇವರಿಬ್ರೇ ಇವರೇ ಪ್ಲಾನ್ ಮಾಡಿದ್ದು. ಆಕ್ಚುಲಿ ಇವ್ರ ಕ್ರೆಡಿಟ್ಸ್ ಇವ್ರಿಗೆ ಹೋಗುತ್ತೆ, ಇವ್ರು ಪ್ಲಾನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ಈಗ ಕರ್ಕೊಂಡು ಬಂದೇವು ನಾವು. ಸೊ ಸ್ಕೀಯಿಂಗ್ ಮಾಡೋಣ, ಸಾರಿ ಆಮೇಲೆ ಸಿಗೋಣ. ಸಾರಿ ಸ್ಕೇಟಿಂಗ್, ಸಾರಿ ಸ್ಕೇಟಿಂಗ್ ಸ್ಕೇಟಿಂಗ್ ಅವಾಗಿಂದ ಅದೇ ಹೇಳ್ತಾ ಇದ್ದೆ, ಬಟ್ ಮಸ್ತ್ ಮಿಸ್ಟೇಕ್ ಆಯಿತು. ಸ್ಕೀಯಿಂಗ್ ಅಲ್ಲಿ ಇಲ್ಲಿ ಜಾಕೋಪೇನಲ್ಲಿ. ಸೊ ಈಗ ಸ್ಕೇಟಿಂಗ್ ಮಾಡೋಣ, ಮನೆ ಮುಂದೆ ಹೋಗೋಣ. ಫುಲ್ಲು ಸ್ನೋನೆ ಈ ಪಾರ್ಕ್ ಒಳಗಡೆ. ಲೆಟ್ಸ್ ಗೋ. ಸೊ ಎಂಟ್ರಿ ಅದ ಹಿಂಗೆ ಕಾಣಿಸುತ್ತೆ ನೋಡ್ರಪ್ಪ ಈ ಪಾರ್ಕ್ ಫುಲ್ಲು ಸ್ನೋ ಬಿದ್ದ ಇದಕ್ಕೆ ಸಾಗದ ಕಾಣಿಸುತ್ತೆ. ಅದೇ ವಿಂಟರ್ ಬಿಟ್ಟು ಮಿಕ್ಕಿಟ್. ಸೊ ವಿಂಟರ್ ಬಿಟ್ಟು ಮಿಕ್ಕಿ ಟೈಮಲ್ಲಿ ಬಂದರೆ ಎಲ್ಲ ಎಲೆಗಳೆಲ್ಲ ಬಿದ್ದು ಏನಾಗಿರುತ್ತೆ, ಫುಲ್ ಒಂಥರ ಡಿಫ್ರೆಂಟಾಗಿ ಗಲೀಸ ಕಾಣಿಸುತ್ತೆ. ಈಗೆಲ್ಲ ಫುಲ್ ವೈಟ್ ವೈಟಾಗಿ ಬೆಳ್ಳ ಕಾಣಿಸೈತೆ, ಎಲ್ಲ ಗಲೀಸ್ ಇದೆ ಏನು ಗೊತ್ತಾಗಲ್ಲ. ಚೆನ್ನಾಗಿದೆ ಮಾತ್ರ. ಇಲ್ಲಿ ನೋಡಿ, ಬರೇ ಸ್ನೋ ತುಂಬ್ಕೊಂಡ್ಬಿಟ್ಟಿದೆ ಪಾರ್ಕ್. ನಾನು ರನ್ನಿಂಗ್ ಮಾಡಿದ್ದೆ ಗೊತ್ತಾ, ರನ್ನಿಂಗ್ ವಿಡಿಯೋ ಹಾಕಿದ್ದೆ ಗೊತ್ತಾ. ಆ ರನ್ನಿಂಗ್ ವಿಡಿಯೋ ಮಾಡಿದ್ದು ನಾ ಇಲ್ಲೇ ರನ್ನಿಂಗ್ ಮಾಡಿದ್ದು. ಈ ರನ್ನಿಂಗ್ ಮಾಡಿರೋ ಜಾಗ ನೋಡ್ರಿ ಹೆಂಗಾಗಿ ಸ್ನೋ ತುಂಬ್ಕೊಂಬಿಟ್ಟು. ಅದೆಲ್ಲ ಫ್ರೀಯಾಗಿ ಜನ ಚಿಕ್ಕ ಮಕ್ಳುಗಳು ಅಲ್ಲಿಂದ ಮೇಲೆ ಜಾರ್ಕೊಂಬರೋದು ಅದು ಗುಡ್ಡ ಮೇಲಿಂದ. ಹಂಗೆ ಅಂದರೆ ನ್ಯಾಚುರಲ್ ಕ್ರಿಯೇಟ್ ಆಗಿರೋ ಮೌಂಟೇನ್ ಥರ ಅಲ್ಲಿಂದ ಸ್ನೋಲಿಕ್ಕೆ ಜಾರ್ಕೊಂಬರ್ತಾರೆ. ಸ್ಕೀಯಿಂಗ್ ಮಾಡೋದು, ಸಾರಿ ಸ್ಕೇಟಿಂಗ್ ಮಾಡೋದು ಆ ಜಾಗದಲ್ಲಿ ಅಲ್ಲಿ ಆಡ್ತಾರೆ. ಹೋಗೋಣ, ತೋರಿಸ್ತೀನಿ. ಬಟ್ ಮಾತ್ರ ಕ್ರೇಜಿ ಆಗಿದೆ ಮಾತ್ರ. ನಾವು ನೋಡಿದ ಜಾಗಕ್ಕೂ ಈಗ ಬಂತಾರೆ ನೋಡ್ತಾರ ಜಾಗಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸಗದಾಗಿದೆ ಮಾತ್ರ, ಮಜಾ ಇದೆ ನೋಡ್ರಿ. ಎಲ್ಲ ಜಾರ್ಕೊಂಡ್ ಬರ್ತಾರೆ ಗುಡ್ಡದ ಮೇಲೆ ಹರ್ಕೊಂಡು ಅಲ್ಲಿಂದ ಜಾರ್ಕೊಂಡ್ ಬರ್ತಾರೆ. ಇದು ಫ್ರೀ ಆಕ್ಚುಲಿ, ಇದು ಮಕ್ಳ ಜೊತೆ ನೋಡ್ರಿ ಹಂಗೆ ಅವ್ರ ಮಕ್ಳ ಜೊತೆ ಅವ್ರ ತಂದೆನು ಕೂಡ. ಎಷ್ಟು ಚೆನ್ನಾಗಿ ಓಡ್ತೈತೆ ಗಾಡಿ, ಜುಯಿ 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 ಅಂತ ಕ್ರೇಜಿ. ಸಾಕದಾಗಿದೆ ಮಾತ್ರ, ಇದು ಫ್ರೀ ಆಫ್ ಕಾಸ್ಟು. ಅವ್ರ ಕೂಡ ಒಂದು ಬಾಗಿ ತಂದ್ಬಿಟ್ರೆ ಆ ಜೊತೆ ಕುತ್ಕೊಂಡು ಅಲ್ಲಿಂದ ಜಾರ್ಕೊಂಡ್ ಬಂದ್ಬಿಡ್ಬೇಕು ಬೇಕಾರೆ ಆರಾಮಾಗಿ. ಸಾಕದಾಗಿದೆ ಮಾತ್ರ, ನೈಸ್ ಒನ್. ಸೊ ನಮ್ದು ಅಲ್ಲಿ ಸ್ಕೇಟಿಂಗ್ ಮಾಡೋದು ಈ ಜಾಗ ಅಲ್ಲಿ ಹೋಗೋಣ. ಅದಕ್ಕಿಂತ ಮುಂಚೆ ಇದು ಮಾತ್ರ ಜಾಗ ಮಜಾ ಇದೆ. ಅಲ್ಲಿ ಬರ್ತಾ ನೋಡಿ, ಫ್ಯಾಮಿಲಿ ಬರ್ತಾ ಇದ್ದಾರೆ ನೋಡ್ರಿ 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 ನೋಡ್ರಿ. ಓ ಬಿದ್ದ ಅಣ್ಣ ಬಿದ್ದ, ನೈಸ್. ಲೆಟ್ಸ್ ಗೋ. ಇದೇ ನೋಡಪ್ಪ ಸ್ಕೇಟಿಂಗ್ ಮಾಡೋ ಜಾಗ, ಜನ ಸ್ಕೇಟಿಂಗ್ ಮಾಡ್ತಾವ್ರೆ ಇಲ್ಲಿ ಆಲ್ರೆಡಿ. ಸೊ ಸರ್ಕಲಲ್ಲಿ ಇಲ್ಲ, ಒಂಥರ ತಿರುಗಾಡ್ಕೊಂಡು ಅಲ್ಲಿಂದ ಹಂಗೆ ಬರೋದು. ಸೊ ನಾವು ಅದೇ ಮಾಡಿದೀಗ ನೋಡಿ, ಹುಡುಗ ಆಟ ಆಡ್ತಾವ್ರೆ. ನಾವು ಮಾಡ್ತೀವಿ ಈಗ ಈ ಸ್ವಲ್ಪದಲ್ಲಿ ಮನೆ. ಲೆಟ್ಸ್ ಗೋ. ಕಿಡ್ಸ್ ಪ್ಲೇ ಮಾಡೋಕ್ಕೆ
ದೊಡ್ಡ ನೋಡ್ಬೋದಾ? ಓಕೆ, ಅವ್ರಿಗೆ ನಮ್ದು ಬೇರೆ ಕಡೆ ಇದೆ, ನಮ್ದು ಬೇರೆ ಕಡೆ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಕ್ಯೂಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಸೊ ಒನ್ ಅವರ್ಗೆ ಇಷ್ಟು, ಎರಡು ಅವರ್ಗೆ ಇಷ್ಟು ಎಲ್ಲ ಇದೆ ರೇಟು. ಆ ರೇಟ್ ಪ್ರಕಾರ ನಾವು ತಗೊಂಡು ಹೋಗ್ಬೇಕು. ಬನ್ನಿ ಭಾರತಿ, ರೆಡಿ ಫಾರ್ ಅಡ್ವೆಂಚರ್? ಕಾಲಿಗೆಲ್ಲ ಹಾಕೊಂಡಿದ್ವಿ, ನಾನು ಹಾಕೊಂಡಿದ್ದೀನಿ, ನಿಂತ್ಕೊಂಡಿದ್ದೀನಿ, ಅವ್ರು ಹಾಕೊಳೋರೆ. ಈಗ ನೆಕ್ಸ್ಟ್ ಹೋಗೋದೆ. ಸೊ ನಮ್ಮ ಶೂಗಳೆಲ್ಲ ಈ ಥರ ಲಾಕರ್ ಎಲ್ಲ ಇಟ್ಟಿದ್ದೀವಿ, ಹಿಂಗೆ ಇಟ್ಬಿಟ್ಟು ನೆಕ್ಸ್ಟ್ ಹೋಗೋದು. ನನ್ನ ಬಿಡಿಸ್ತೀಯ? ನಿಂತ್ಕೋ, ಮಾಮೂಲಿ ನಿಂತ್ಕೋ, ಅದ್ಮೇಲೆ ಬಾರೇ ಬಿಡು. ರೆಡಿಯಾಗ್ಬಿಡಿ, ರೆಡಿನಾ? ರೆಡಿನಾ? ರೆಡಿ? ಎಲ್ಲರೂ ಕಾಲು ಹಾಕೊಂಡಿದ್ದೀವಿ, ಎಲ್ಲ ಜಾರ್ಕೊಂಡು ಜಾರ್ಕೊಂಡು ಕೈ ಇಟ್ಕೊಂಡು ಇಲ್ಲಿಂದ ಎಂಟ್ರಿ ಆದ್ಮೇಲೆ ಫುಲ್ ಸ್ಕೇಟಿಂಗ್ ಅದೆಲ್ಲ ಆಯ್ತು. ಅಲ್ಲಿಂದ ಇಲ್ಲಿಗೆ ಬರೋ ಸದಕ್ಕೆ ಸರ್ಕಸ್ ಮಾಡ್ಕೊಂಡ್ ಬಂದಿದ್ದೀವಿ. ಲೆಟ್ಸ್ ಗೋ, ಕೈ ಇಟ್ಕೊಂಡ್ಬಿಟ್ಟಿದ್ದೀವಿ ಅವಾಗಿಂದ. ಹೋಗ್ರಿ, ಸರ್ಕಸ್ ಸರ್ಕಸ್. ಸರ್ಕಸ್ ಮಾಡ್ತಾ ಇದೀವಿ, ಹೋಗೋಣ. ಫುಲ್ ಸರ್ಕಸ್ ಮಾಡ್ಕೊಂಡು ಭಾರತಿ ಸರ್ಕಸ್ ಮಾಡ್ತಾಳೆ, ನಾ ಸರ್ಕಸ್ ಮಾಡೋಣ. ನಮ್ ಬಾಳ ಯಾಕೆ ಕೇಳ್ತೀರ? ಇಲ್ಲಿ ಇಟ್ಕೊಂಡು ಹೋಗ್ತಾನೇ ಇದೀವಿ ಅಷ್ಟೇ. ಅವರೆಲ್ಲ ತೆರಾಡ್ಕೊಂಡು ಸೆಂಟ್ರಲ್ ಹೋಗ್ತಾರೆ, ನಾವು ಈ ಕಡ್ಡಿ ಇಟ್ಕೊಂಡು ನಡೀತಾ ಇದೀವಿ. ಭಾರತಿ ಬಂದು ಇಟ್ಕೊಂಡು ಕಬ್ಬಿ ಇಟ್ಕೊಂಡು, ನಾನು ಮೊಬೈಲ್ ಇಟ್ಕೊಂಡು ವೀಡಿಯೋ ಒಂದ್ಸಲ ಮಾಡ್ಕೊಂಡು ಹಂಗೆ ಹೋಗ್ತಾ ಇದೀನಿ. ಸಖದಾಗಿದೆ, ಬಟ್ ಫಸ್ಟ್ ಎಕ್ಸ್ಪೀರಿಯನ್ಸು. ಅಲ್ಲಿ ಹೋದ್ರೆ ಎಲ್ಲಿ ಎಕ್ಕೊಂತೀವಿ ಅಂತ ಬೈದಲ್ಲಿ ಇಲ್ಲಿ ಆರಾಮಾಗಿದ್ದೀವಿ. ನೋಡ್ರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಯಾರು ಹೋಗ್ತಾರೆ ಹಂಗೆ ಮುದುಕಿ ರಾಯಂಗೋಳೆ. ಇವಳು ನಾಳೆ ಅವಳು ಮುದುಕಿ ಹೋಗ್ತಾಳೆ. ಕ್ರೇಜಿ ಕ್ರೇಜಿ. ಹೆಂಗಿದೆ? ಇಬ್ರು ರೆಡಿ ಹಾಕೊಂಡು ನಿಂತ್ಕೊಂಡಿದೀವಿ. ಅಪ್ಪ ಆಗ್ತಿಲ್ಲ ಕಂದ, ಕಡ್ಡಿ ಹಿಡ್ಕೊಂಡು ಕಡ್ಡಿ ಹಿಡ್ಕೊಂಡು ಸಾಕ್ ಸಾಕು, ಕ್ರೇಜಿ ಇದೆ. ನಮಗೆ ಕಲಿತಾ ಇರೋದು, ಹೌದು ನಡೆಯೋದು ಕಲಿಯೋದಿದ್ದೇನೆ. ಅಯ್ಯೋ ಅಪ್ಪ, ಬನ್ನಿ ಹೋಗೋಣ ಮುಂದಕ್ಕೆ. ಬರ್ತೀ, ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾರೆ, ಆರಾಮ್ ಹೋಗ್ತಾವ್ರೆ. ನಮ್ ಭಾರತಿ ನೋಡಲ್ಲ ಹಂಗೆ, ಇವತ್ತನೇ ಹೇಳಲ್ಲ ಅಂತ ಅವಳು. ಭಾರತಿ ಹೆಂಗಿದೆ? ಎಲ್ಲಿಂದ ಅಲ್ಲಿಲ್ಲೋ ಇಂದ ಇಲ್ಲಿಗೆ ಬಂದಿದ್ದೀವಿ ಈಗ. She's doing great now. Yeah, see? Yes. I think she should push you now. Yes. If you want. No, no, maybe let her take this one for a second. Then see. Bharti!
ಸೊ ಆಕ್ಚುಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಬಂದ್ರೆ, ಅಂದ್ರೆ ಲೈಕ್ ನಮ್ಮ ಸ್ಕೇಟಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ರೆ ಇಲ್ಲೊಂದು ಲೇಕ್ ಇತ್ತು. ನನ್ನ ಹಳೆ ವಿಡಿಯೋ ಹಾಕಿ ರನ್ನಿಂಗ್ ಅಲ್ಲಿ ನೋಡಿದ್ರಲ್ಲ ವಿಡಿಯೋ. ಸೊ ಇಲ್ಲಿ ನಿಂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿ ಮೂವ್ ಆಗಿದ್ದಿಲ್ಲ ನೋಡಿದ ಅಂದ್ರೆ ನೋಡ್ಕೊಂಬನಿ ಆ ವಿಡಿಯೋನ. ಆ ವಿಡಿಯೋದಲ್ಲಿ ಇಲ್ಲೇ ನಿಂತ್ಕೊಂಡು ಮುಂದೆ ರನ್ನಿಂಗ್ ಹೋಗಿದ್ದು. ಅಲ್ಲಿ ಮುಂದೆ ಒಂದು ಲೇಕ್ ಇದೆ ಗೊತ್ತಾ, ಇದೇ ಲೇಕ್ ಅದು ನೋಡಿ. ನಮ್ಮ ಹುಡುಗ ಓಡಾಡ್ದು ಒಂದು ಲೇಕ್ ಮೇಲೆ, ಫುಲ್ ಫ್ರೀಸ್ ಆಗಿದೆ ಲೇಕ್. ನಾನು ಹೋಗಿ ನಿಂತೀನಿ ಲೇಕ್ ಮೇಲೆ ನಡೀತಾ ಇದ್ದೀನಿ. ಲೇಕ್ ಎಲ್ಲ ಫುಲ್ ಫ್ರೋಸ್ ಆಗಿಬಿಟ್ಟೈತೆ. ಆ ಲೇಕ್ ಮೇಲೆ ನಡೀತಾ ಇರೋದು ನನಗೆ, ಅಂದರೆ ಒಂಥರ ಚಿಕ್ಕದಾಗ ನೀರು ಇಟ್ಟಿದ್ದಾರೆ ಅಲ್ಲಿ ಆರಾಮಾಗಿ. ಸಾಕತ್ತಾಗಿದೆ ಕ್ರೇಜಿ, ಓಡೋಗ್ಬಿಟ್ರಲ್ಲ. ಇಲ್ಲ ಇಲ್ಲ ಮೆತ್ತಿಗಿದೆ ಎಲ್ಲ ನಡೆದವ್ರೆ, ಸೊ ಅದಕ್ಕೋಸ್ಕರ ನಡೀತಾ ಇದೀವಿ ಬನ್ನಿ. ಸೊ ಇಷ್ಟೊತ್ತು ನೋಡಿದ್ರಲ್ಲ ನಮ್ಮ ಸ್ಕೇಟಿಂಗ್ ವಿಡಿಯೋನ, ಒದ್ಲಾಡಿ 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 ಮಾಡಿದ್ರಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಭಾರತಿ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೊ ಸ್ಟಾರ್ಟಿಂಗ್ ತುಂಬಾ ಎದುರ್ಕೊಂಡ್ಬಿಟ್ಟಿದ್ರಿ. ಲಾಲೆಲ್ಲ ಲಾಸ್ಟಲ್ಲಿ ಒಂದು ವ್ಯಾರ ಒಬ್ರು ತಲೆ ಹೊಡ್ಕೊಂಡು ರಕ್ತ ಬಂದಿಲ್ಲ, ರಕ್ತ ಎಲ್ಲ ಸಿಲಿತ್ತು. ಅದು ನೋಡಿ ಭಯ ಆಗೋಗಿತ್ತು. ಆಮೇಲೆ ಒಂದು ಎಕ್ಸ್ಟ್ರಾ ಸಪೋರ್ಟಿಂಗ್ ಅಂತ ಒಂದು ಪೆಂಗ್ವಿನ್ ಒಂದು ಡಾಲ್ಫಿನ್ ಅದ ತಗೊಂಡು ಸಪೋರ್ಟಿಂಗ್ ನೋಡ್ಕೊಂಡು ಆಮೇಲೆ ಸ್ವಲ್ಪ ಟ್ರೈ ಮಾಡ್ತಾ ಕಲ್ತ್ರಿ. ಚೆನ್ನಾಗಿದೆ ಮಾತ್ರ. ಆಮೇಲೆ ಲಾಸ್ಟ್ ಲಾಸ್ಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿ ಅನಿಸ್ತು, ಮಾಡಬೇಕು ಇನ್ನೂ ಆಗಲ್ಲ ಅಂತ. ಕೂಲ್ ಆದರೂ ಫೈನ್. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರೆ. ಭಾರತಿ ಮೂರು ಸಲ ಬಿದ್ದಲ್ಲ. ಯಾ ಆಕ್ಚುಲಿ ಯಾರೋ ಒಬ್ರು ಸಿಕ್ಕಿದ್ರು ಇಂಡಿಯನ್ ಒಬ್ರು, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿರೋದು ನಮ್ಗೆ. ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ, ಅವ್ಬಿಟ್ಟು ಸುಮ್ಮನೆ ಒಂದೇ ಸಲ ಆಡ್ಬಿಟ್ಟಿದ್ವಿ ಸಮುದ್ರಕ್ಕೆ, ಈಜು ಬರಲ್ಲ. ಬಟ್ ಅವ್ರು ಬಂದು ನಿಂತ್ಕೊಂಡು ಹೇಳೋದು ಹೆಂಗೆ ಈಜು ಅಂತ ಹೇಳ್ಕೊಟ್ರು. ಈಜ್ಕೊಂಡು ಸ್ವಲ್ಪ ಟ್ರೈ ಮಾಡಿದ್ರೆ ಅದು ಅರ್ಧ ಬರದ ಈಜ್ಕೊಂಡು ಕಲ್ತ್ರಿ. ಇಟ್ ವಾಸ್ ಗುಡ್. ಸೊ ಸಮ್ಮನ್ ಆಸ್ ವಿ ಮೆಟ್ ಹೋದೆ ನಮ್ಮ ಸಿಕ್ಕಮೇಲೆ ಸ್ವಲ್ಪ ಒಳ್ಳೇದಾಯ್ತು. ಆಮೇಲೆ ಎಸ್, ಈ ವಿಡಿಯೋದಲ್ಲಿ ಇಷ್ಟೇ ನಾನು ಸ್ಕೇಟಿಂಗ್ ಹೆಂಗೆ ಮಾಡುತ್ತೆ, ಆಮೇಲೆ ಕ್ರಾಕೋ ಸಿಟಿಯಲ್ಲಿ ಸ್ಕೇಟಿಂಗ್ ಹೆಂಗೆ ಮಾಡೋದು, ಯಾವ ಥರ ಹೋಗ್ತೀವಿ, ತಿರುಗಾಡ್ತೀವಿ, ಎಂಜಾಯ್ ಮಾಡ್ತೀವಿ ವಿಂಟರ್ ಟೈಮಲ್ಲಿ, ಅದೇ ಈ ವಿಡಿಯೋದ ಉದ್ದೇಶ. ಸೊ ನಿಮಗೂ ಇಷ್ಟ ಆದರೆ ನೀವು ಕ್ರಾಕೋಲ್ ಇದ್ದರೆ ಬನ್ನಿ. ಓಕೆ, ಮಲ್ಟಿಸ್ಪೋರ್ಟ್ ಕಾರ್ಡ್ ಕಾರ್ಟ್ ಮಲ್ಟಿಸ್ಪೋರ್ಟ್ ಕಾರ್ಡ್ ಇದೆ, ಫ್ರೀ ಎಂಟ್ರಿ ಇಲ್ಲಿ, ಏನೇನು ದುಡ್ಡು ಕೊಡೋಂಗಿಲ್ಲ. ಸೊ ನೀವು ಆರಾಮಾಗಿ ಫ್ರೀಯಾಗಿ ಬಂದು ಎಂಟ್ರಿ ಆಗ್ಬೋದು. ಶೂ ದುಡ್ಡು ಕೊಡಬೇಕಷ್ಟೇ. ಸೊ ಫೈನ್, ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಡಾಟಾ ಬೈ ಬೈ, ಸೀ ಯು ಸೂನ್, ಪೀಸ್.